ఇలా అర్చన జయిస్తుంటే, అర్చన జయిస్తుంటే సినిమా తల్లి అదే 48 hours అని అడిగేవంత కథ. సో అదికే ఫీమేల్ లీడ్ బేడ అంత అనిస్తు, కథకి బేడ అంత అనిస్తు. హాగా ఫీమేల్ లీడ్ ఇలా, బట్ అర్చన జోయిస్ అవ్వరు తుంబా ఇంపార్టెంట్ పాత్రన ప్లే మాడు. ಖಂಡಿತವಾಗ್ಲೂ ಇಲ್ಲ ನೋಡಿ ಯಾಕೆ ಇವ್ರಿಗ ಇಲ್ಲ, ಅವರು ಫ್ಲೋ ಕೇಳಿದ್ರು ಅಷ್ಟೇ, ತಪ್ಪೇನು ಅವ್ರನ್ನ ಕಾಳ್ಸ ಕೇಳಿದ್ರು ಅದು ಶಿವಣ್ಣನ ಮೇಲೆ. ಅದಕ್ಕೆ ಕೇಳಿದ್ರು ಇವಾಗ ಅನ್ಕೊಂಡ್ಬಿಟ್ಟಿದ್ರೆ ಆ ಥರ ಅಂತ ಹೇಳಿದ್ರು ಅಷ್ಟೇ, ಹಂಗಲ್ಲ ಅವರು ಅಂತ ಅಲ್ವಾ ಹೇಳ್ತಾನೆ. ಸಿ ಅಂತ ನೋಡಿದ್ರ ಕಾಳಜಿ ಈ ಸಿಚುವೇಶನ್ ಬೇಡ ಬೇಗ, ಬಟ್ ಪಾರ್ಟ್ ಟೂಲಿ ದಟ್ ಫುಲ್ಫಿಲ್ಮೆಂಟ್ ವಿಲ್ ಬಿ ದೇರ್. ಇದರಲ್ಲಿ ಆ ಮೊಮೆಂಟಮ್ಲಿ ಬೇಕಲ್ಲ, ಅಂದರೆ ಕಥೆ ರೀತಿಯಾಗಿರೋದ್ರಿಂದ ಐ ಥಿಂಕ್ ಇಟ್ ಈಸ್ ನಾಟ್ ನೆಸೆಸರಿ. ನೀವು ಬಂದು ನೋಡಿದ್ರೆ ನಿಮಗೆ ಐ ಥಿಂಕ್ ಯು ವಿಲ್ ಬಿ ದ ಬೆಟರ್ ಜಡ್ಜ್ ವೆನ್ ಯು ಕಮ್ ಅಂಡ್ ಸೇ. ನಾವು ಒಂದು ಐಡಿಯಲ್ ಹೇಳಿರ್ತೀವಿ, ಬಟ್ ನೀವು ನೋಡಿದಾಗ ಯಾಕಂದರೆ ನೀವು ಎಲ್ಲರ ವಿಷನ್ ಒಂದು ಥರ ಇರುತ್ತೆ, ಯಾಕಂದರೆ ಇದು ಶ್ರೀನಿ ವಿಷನ್ ಅಂತ ಹಾಕಿದ್ದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಎವ್ರಿಬಡೀಸ್ ವಿಷನ್, ಐ ಡೋಂಟ್ ನೋ ಹೌ ಫಾರ್ ದೇ ವಿಲ್ ಸಿ ದ ಫಿಲಮ್ ಇನ್ ವಾಟ್ ಫಾರ್ಮೆಟ್ ಅನ್ನೋದು ಕಷ್ಟ ಆಗುತ್ತೆ. ಯಾವ ಫಿಲಮ್ ನಾವು ಇದೇ ಇದರಲ್ಲಿ ನೋಡ್ತಾರೆ ಅನ್ನೋದು ಭರವಸೆ ಇಟ್ಕೊಂಡು ಮಾಡೋಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಡೂ ಪ್ರಯತ್ನ ಅಷ್ಟೇ, ಬಟ್ ಒಂದೊಂದು ಸತಿ ಆ ಪ್ರಯತ್ನ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ, ಇಲ್ಲಾಂದ್ರೆ ಸ್ಪಾರ್ಕ್ ಆಗಲ್ಲ ಅಷ್ಟೇ. ಬಟ್ ವಿ ಹ್ಯಾವ್ ಡನ್ ಅ ವೆರಿ ಹಾನೆಸ್ಟ್ ದಿಸ್ ಒನ್, ಬಟ್ ಸಮ್ಥಿಂಗ್ಸ್ ಸಮ್ ಪಾಯಿಂಟ್ಸ್ ವಿಲ್ ಬಿ ವೆರಿ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ ಏನು ಒಂದೇ ಡೈಲಾಗ್, ಒಂದು ಒಳ್ಳೆ ಡೈಲಾಗ್ ಬರ್ತಾರೆ ಅವರು. ಯುದ್ಧದಲ್ಲಿ ಸೈನಿಕ ಸತ್ರೆ ಯುದ್ಧನ ಗೆಲ್ಬೋದು, ಆದರೆ ಹೋರಾಟದಲ್ಲಿ ಒಬ್ಬ ಅಮಾಯಕ ಸತ್ರೆ ಯಾವ ಹೋರಾಟನೂ ಗೆಲ್ಲಕ್ಕಾಗಲ್ಲ. ದಿಸ್ ಇಸ್ ವಾಟ್ ಇಸ್ ಈ ಓವರ್ಆಲ್ ಇದು. ಬಟ್ ಆ ಶ್ರೀನಿವಾಸ್ ಗಳಲ್ಲಿ ಬಹಳ ಇನ್ನೋಸೆಂಟ್, ಬಟ್ ಈ ಶ್ರೀನಿವಾಸ್ ಗಳ ಬಹಳ ನಾಟಿ ಇವರು. ಇಲ್ಲ ಖುಷಿ ಆಯ್ತಮ್ಮ 100%, ಯಾಕಂದ್ರೆ ಒಳ್ಳೆ ಸಿನಿಮಾ ಯೂನಿವರ್ಸಲ್ ಆಗಿ ರೀಚ್ ಆಗೇ ಆಗುತ್ತಮ್ಮ. ಅದೇನು ಅದಕ್ಕೇನು ಭಾಷೆ ಬೇಕಾಗಿಲ್ಲ, ಕಲೆಗೊಂದು ಭಾಷೆ ಬೇಕಾಗಿಲ್ಲ. ಓಮ್ ಇರ್ಬೋದು, ಜೋಗ್ ಇರ್ಬೋದು, ಆ್ಯಂಡ್ ಸಮ್ ಫಿಲ್ಮ್ಸ್ ಅದೇ ಬಿದ್ದೇನು. ಅವ್ರು ಇದೆಲ್ಲ ನೋಡೋಕ್ಕೆ ಭಕ್ತಕುಮಾರ ಬಗ್ಗೆ ಮಾತಾಡ್ತಾರೆ, ಬಂಗಾರದ ಮನುಷ್ಯ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ಏನು ದಟ್ಸ್ ನಾಟ್ ಅ ಬಿಗ್ ದಿಸ್. ನಾನು ರಾಜ್ಕುಮಾರ ಬಗ್ಗೆ ಮಾತಾಡ್ತೇನೆ. ಐ ಥಿಂಕ್ ಸಮ್ ಸಿನಿಮಾಸ್ ಅದೇ ವೇರ್ ಇಟ್ ವಿಲ್ ಕ್ಯಾಶ್ ದ. ಇದೇನು ನೋಡಿದ್ರೆ ಡಬ್ ವರ್ಷನ್ ನೋಡಿದ್ರೆ, ಇಲ್ಲ ಕನ್ನಡ ನೋಡಿದ್ರೆ ಸಮ್ ಪೀಪಲ್ ದೇ ವಾಚ್ಡ್, ಎಕ್ಸ್ಪೆಷಲಿ ಜೈಲರ್ ಆದ್ಮೇಲೆ ಒಂದು ಫೀವರ್ ಥರ ಆಗ್ಬಿಟ್ಟಿದೆ ಎಲ್ರಿಗೂ. ಎಲ್ಲ ಸಿನಿಮಾನೂ ಅದು ಯೂಟ್ಯೂಬ್ಗೆ ಹೋದರೆ ಒಂದು ರಿಯಾಕ್ಷನ್ ಆಫ್ ಶಿವಣ್ಣಾಸ್ ಜೋಗಿ ಇಂಟ್ರಡಕ್ಷನ್, ಜೋಗಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ನೋಡೋಕ್ಕೆ ಚಂದ ನಮಗೆ, ಅಂದರೆ ನಾವು ವಿಲ್ ಸಿ ಹೌ ಬ್ಲೆಸ್ಡ್ ವಿ ಆರ್. ಇವಾಗ ಎಲ್ಲ ಫಿಲ್ಮ್ನೂ ನೋಡ್ತಾ ಇರಲ್ಲ ನಮಗೆ, ಐ ಥಿಂಕ್ ಖುಷಿ ಆಗುತ್ತೆ ಅಂತ. ಐ ಥಿಂಕ್ ಇಟ್ಸ್ ಅನದರ್ ಟೈಪ್ ಆಫ್ ಎನ್ಕರೇಜ್ಮೆಂಟ್ ಆಫ್ಟರ್ ಅ ಸ್ಪ್ಯಾನ್ ಆಫ್ 37 years. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್, ಎ ನ್ಯೂ ಜರ್ನಿ. It's a mixture of prequel and sequel. But we don't want to limit it into two parts. ಅಂದ್ರೆ ಎರಡು ಎರಡು ಭಾಗಗಳಲ್ಲಿರೋ ಒಂದು ಕಥೆ ಅಲ್ಲ ಇದು. ಇಟ್ ವಿಲ್ ಬಿ ಲೈಕ್ ಅ ಫ್ರಾಂಚೈಸ್. ಇವಾಗ ಇದು ಭಾರತೀರಣಗಳು ಮಾಡ್ತಿದ್ದಲ್ಲಮ್ಮ, ದಟ್ ಇಸ್ ಪ್ರೀಕ್ವೆಲ್. ಮಫ್ತಿ ಪ್ರೀಕ್ವೆಲ್ ಇಸ್ ಭಾರತೀ ರಣಗಲ್. ನೆಕ್ಸ್ಟ್ ರಣಗಲ್ ವಿಲ್ ಬಿ ಸೀಕ್ವೆಲ್. ಇದರಲ್ಲಿ ಗೋಸ್ಟ್ ಎಂಡ್ಸ್ ಅಂಡ್ ಅಗೇನ್ ಅನದರ್ ಗೋಸ್ಟ್ ಕಮ್ಸ್. ಹೀ ವಾಂಟ್ಸ್ ಟು ಮೀಟ್ ದಿಸ್ ಗೋಸ್ಟ್. ಹೀ ಸೇಸ್ ಐ ಆಮ್ ರೆಡಿ. ಹೂ ಇಸ್ ದಟ್ ಗೋಸ್ಟ್? ಪ್ರೀಕ್ವೆಲ್ ಹೋಗುತ್ತೆ. ಅಗೇನ್ ಇಟ್ ಕಮ್ ಬ್ಯಾಕ್ ಟು ರಿಯಾಲಿಟಿ ಅಷ್ಟೇ. ಆಮೇಲೆ ಲಾಸ್ಟ್ ಏನು, ವಾಟ್ ಫಿಲ್ ವಾಟ್ ಹಿ ಹ್ಯಾಸ್ ಬ್ರಾಟ್ ಹಿಯರ್ ಅಂಡ್ ವಾಟ್ ಶ್ರೀನಿ ಇಸ್ ಗೋಯಿಂಗ್ ಟು ಮೇಕ್ ನೆಕ್ಸ್ಟ್,
ಅದನ್ನು ಒಂದು ಏನೋ ಒಂದು ಕನೆಕ್ಷನ್ ಬರುತ್ತೆ, ಸಮಥಿಂಗ್ ಲೈಕ್ ದಟ್. ಅದು ಇಲ್ಲಿ ನಾವು ಕುತ್ಕೊಂಡು ಸುಮ್ಮನೆ ಒಂದು ಅನಿಸಿಕೆಗಳು ಹೇಳಿದ್ರು ಏನು ಮಾಡ್ಬೋದು ಅಂತ. ಅನುಪಮ್ ಖೇರ್ ಅವ್ರು ಬಿಡಲಿಲ್ಲ, ಮಾಡಲಿಲ್ಲ ಅಂದ್ರೆ ಕೇಸ್ ಆಗ್ಬಿಡ್ತು ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಅದು ಪ್ಲ್ಯಾನ್ ಇತ್ತು. ವೆರಿ ಗ್ರೇಟ್ ಆ್ಯಕ್ಟರ್, ವೆರಿ ಸೂಪರ್, ಅಮೇಝಿಂಗ್. ಅವರು ಇಷ್ಟೇ ಅವ್ರ ಇಡೀ ಮುಖದಲ್ಲಿ ಎಲ್ಲ ಪೋರ್ಷನ್ ಆ್ಯಕ್ಟ್ ಮಾಡುತ್ತೆ, ಈವನ್ ದ ಮಸಲ್ಸ್ ವಿಲ್ ಆ್ಯಕ್ಟ್ ಅಂದ್ರೆ ಭಾಳ ಒಂದು ಹೇಳ್ತೀವಿ, ಒಂದು ಡೀಟೇಲ್ ಇಟ್ಟು ತುಂಬ ಚೆನ್ನಾಗಿದೆ. ಯಾವ ಚಿಕ್ಕ ಸ್ಮಾಲ್ ಸೀನ್ ಇರ್ಬೋದು, ಆ ಎಮೋಷನ್ಸ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ, ಭಾಳ ಕ್ಯಾಶುವಲ್ ಆಗಿ ಮಾಡ್ತಾರೆ. ಆಮೇಲೆ ಆ ಡೆಪ್ತ್ ಆಫ್ ದ ಕ್ಯಾರೆಕ್ಟರ್ ಇದೆಯಲ್ಲ, ಆ ಡಿಗ್ನಿಟಿ ಆಫ್ ದ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೋ ಬ್ಯೂಟಿಫುಲ್. ಆಮೇಲೆ ಆ ವಾಕಿಂಗ್ ಶಾಟ್ ತೆಗೆದಿದ್ದು ಅವರೇನೆ, ಅವ್ರು ಸುಮ್ಮನೆ ಬಂದು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿದ್ರು, ಅವರೇ ಮಾಡೋಣ ಅಂತ ಹೇಳಿದ್ರು. ಅದು ಮಾಡಿದ್ಮೇಲೆ ಇನ್ನೂ ತುಂಬ ವೈರಲ್ ಆಯ್ತು ಅದು. ಆಮೇಲೆ ಆಮೇಲೆ ನಾವು ಸಿನಿಮಾ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಎಸ್, ಎರಡು ಇದೆ, ಅದೇ ಮಿಕ್ಸ್ಚರ್ ಆಫ್ ಬೋತ್. ಕರೆಕ್ಟ್, ವಾಟ್ ಇಸ್ ಇಟ್ ಇಸ್ ರೈಟ್. ನಂಗೆ ತುಂಬ ಐ ಥಿಂಕ್ ವೆರಿ ಅಮೇಝಿಂಗ್. ಅವ್ರು ಕನ್ನಡ ಮಾತಾಡ್ಬೇಕಂತ ಹೇಳ್ತಿದ್ರು, ದಯವಿಟ್ಟು ಶಿವಣ್ಣ ಸ್ವಲ್ಪ ವಾಶ್ ಮಾಡಿ ಕೇರ್ಫುಲ್ ಆಗಿ, ಕೆಟ್ಟ ಮಾತೇನೋ ಬಂದ್ಬಿಟ್ರೆ ಕಷ್ಟ, ಅದು ಲೌಡಾಗಿ ಹೇಳ್ಬಿಟ್ರೆ ಎಲ್ಲ ನಗ್ಬಿಡ್ತಾ ಅವಮಾನ ಆಗ್ಬಿಡುತ್ತೆ ಸ್ವಲ್ಪ. ಅಷ್ಟು ಸೂಕ್ಷ್ಮ ಎವ್ರಿಥಿಂಗ್ ಡೀಟೇಲ ಮಾತಾಡ್ತೀನಿ ನಾನು. ಜಯರಾಮ್ ಅವರು ಅಷ್ಟೇ. ಸೊ ವೆರಿ ನೈಸ್, ಅನದರ್ ಆಕ್ಟರ್ ಹೂ ಮೈ ರಿಯಲಿ ಅಡೋರ್. ಅವ್ರ ಕಾಮಿಡಿ ಟೈಮಿಂಗ್ ಇರ್ಬೋದು, ಆಮೇಲೆ ಹೌ ಹಿ ಹ್ಯಾಂಡಲ್ಸ್ ಹಿಮ್ಸೆಲ್ಫ್, ಅದೇ ಆ ಒಂದು ಸ್ಟೈಲ್ ಇದೆ, ಒಂದು ಟಿಪಿಕಲ್ ಸ್ಟೈಲ್ ಇದೆ ಜಯರಾಮ್ ಅವರು. ಆ್ಯಂಡ್ ಹಿ ಹಸ್ ಡಬ್ಡ್ ಇನ್ ಕನ್ನಡ, ತಮಿಳ್, ಮಲಯಾಳಂ, ಎಲ್ಲಾದರೂ ಅವರೇ ಡಬ್ ಮಾಡಿದ್ದಾರೆ. ನಂಗೆ ತುಂಬ ದಿನದ ಆಸೆ ಇತ್ತು ಅವ್ರ ಜೊತೆ ಮಾಡಬೇಕು. ಬಟ್ ಯಾವಾಗ ಹೋದ್ರು ಫಂಕ್ಷನ್ಗೆ ಹೋಗ್ಬೇಕಂತ ಕೇಳ್ತೇವೆ, ಓ ಚಿಕ್ಕ ರೋಲ್ ಒಂದು ಮಾಡ, ಚಿಕ್ಕ ರೋಲ್ ಬೇಡ ಸರ್, ಚೆನ್ನಾಗಿರೋ ರೋಲೇ ಮಾಡೋಣ ಅಂತ. ಸರಿ, ಇವಾಗ ಗೋಸ್ಟ್ ಅದು ಆಯಿತು. ಆ್ಯಂಡ್ ಇಸ್ ಡನ್ ಅ ವೆರಿ ಕಮ್ಯಾಂಡಬಲ್ ರೋಲ್. ಓಕೆ, ಬೇರೆ ಬೇರೆ ಯಾವ್ದಾದ್ರು ಪ್ರಶ್ನೆ? ದಿಸ್ ವಿಲ್ ಬಿ ವಾಟ್ ಯು ಸೆಡ್ ವಾಸ್ ರೈಟ್. ಹೋಗಿ ಸಿಕ್ಕಲ್ ಬರುತ್ತೆ, ಒಂದು ವಯ ಮೀಡಿಯಾ ಬಂದು ಬಂದು ಹೋಗ್ತಾರೆ. ಎನಿಥಿಂಗ್ ಸರ್? ಎಸ್ ಎಸ್ ಸರ್, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.